ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಮಂಡೇ ಈವ್ನಿಂಗ್ ವ್ಲಾಗು. ನಾನೊಂದು 4-5 ದಿನದಿಂದೇನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ನಿಮಗೇನಾದರೂ ಕ್ವಶನ್ಸ್ನ ಕೇಳೋವಂಗಿದ್ರೆ ಕೇಳಿ, ನಾನು ಯೂಟ್ಯೂಬ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ನೀವು ಸಾಕಷ್ಟು ಕ್ವಶನ್ಸ್ನ ಕೇಳಿದ್ದೀರಾ, ಆದರೆ ನನಗೆ ಆನ್ಸರ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಶಾಪಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅದ್ರ ಕಡೆನೇ ಗಮನ ಕೊಡೋದಾಗೋಯ್ತು. ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಿರಲಿಲ್ಲ. ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸಿ ಕ್ವಶನ್ಸ್ಗೆ ಆನ್ಸರ್ ಮಾಡಿಬಿಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಎಲ್ಲ ತರಕಾರಿಗಳನ್ನೂ ಹಾಕಿ ಒಂದು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಮಗೂ ಕೂಡ ನಾನು ಮಾಡೋ ರೆಸಿಪಿ ಸ್ವಲ್ಪ ಇಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ರೆಸಿಪಿನ ಶೇರ್ ಮಾಡಿ, ಆಮೇಲೆ ನೀವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ. ಹಾಗೆ ನಮ್ಮನೇಲಿ ನಾನು ಒಂದೇ ಒಂದು ಐರನ್ ತವಾನ ಇಟ್ಕೊಂಡಿದ್ದೆ, ಅದರಲ್ಲೇ ಚಪಾತಿ ದೋಸೆ ಎಲ್ಲ ಮಾಡ್ಕೊತಾ ಇದ್ದೆ. ಅದು ಕೂಡ ಇತ್ತೀಚೆಗೆ ಹಾಳಾಗಿತ್ತು, ಸ್ವಲ್ಪ ರಸ್ಟ್ ಹಿಡ್ದಿರೋ ಥರ ಆಗ್ತಾ ಇತ್ತು. ನಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಕೂಡ ಅದು ಸೈಡಲ್ಲೆಲ್ಲ ರಸ್ಟ್ ಹಿಡ್ದಿರೋ ಥರ ಆಗ್ತಾ ಇತ್ತು. ಸರಿ, ಹೊಸದೇ ಪರ್ಚೇಸ್ ಮಾಡಿಬಿಡೋಣ ಅಂತ ಸಾಕಷ್ಟು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿ ನೋಡಿದೆ. ಕೊನೆಯದಾಗಿ ನನಗೆ ಇಂಡ್ಯೂಸ್ ವ್ಯಾಲಿಸ್ ಅನ್ನೋ ಕಂಪ್ನಿದು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ನಾನು ಕೂಡ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ಒಳ್ಳೆ ರಿವ್ಯೂಸ್ ಇದೆ ಅಂತ ಹೇಳಿ ಇದರಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಪರ್ಚೇಸ್ ಕೂಡ ಮಾಡಿದೆ. ಬೇಗ ಕೂಡ ಡೆಲಿವರಿನೂ ಮಾಡಿದ್ರು, ಆದರೆ ನನಗೆ ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸರಿ, ಇವತ್ತು ಅನ್ಬಾಕ್ಸ್ ಮಾಡೋಣ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನನಗೆ ಒಂದು ತವ ಮಾತ್ರ ಸಾಕಾಗಿತ್ತು, ಯಾಕಂದರೆ ದೋಸೆ ಮಾತ್ರ ಮಾಡೋಕ್ಕೆ ತಗೊಳ್ಳೋಣ ಅಂದ್ಕೊಂಡೆ. ಆದರೆ ಕಾಂಬೋದಲ್ಲಿ ತವ, ಕಡಾಯಿ, ಫ್ರೈ ಪ್ಯಾನ್ ಇದ್ದಿದ್ದರಿಂದ ಈ ಮೂರನ್ನು ತಗೊಂಡ್ರೆ ಬೆಸ್ಟ್ ಅಲ್ವಾ ಅಂತ ಹೇಳಿ ಈ ಮೂರನ್ನು ಕೂಡ ಪರ್ಚೇಸ್ ಮಾಡಿದೆ. ಇದ್ರ ಜೊತೆಗೆ ಫ್ರೀಯಾಗಿ ತಡ್ಕ ಪ್ಯಾನ್ ಕೂಡ ಬಂದಿದೆ. ಹಾಗೆ ಇನ್ಮೇಲೆ ಆದಷ್ಟು ಕಾಸ್ಟ್ ಐರನ್ ಪ್ಯಾನ್ಗಳಲ್ಲೂ ಕೂಡ ಅಡುಗೆ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿ, ನಿಮಗೆ 12% ಆಫರ್ ಕೂಡ ಸಿಗುತ್ತೆ. ಹಾಗೆ ಲಾಸ್ಟ್ ಟೈಮ್ ಅವರು ನನಗೆ ಕಮೆಂಟ್ ಮಾಡಿ ಕೇಳಿದರು ಐರನ್ ಪ್ಯಾನ್ಗಳನ್ನ ಯಾವ ಥರ ಸೀಸನಿಂಗ್ ಮಾಡೋದು ಒಂದ್ಸಲ ತೋರಿಸಿ ಅಂತ. ಹಾಗಾಗಿ ನಾನು ಇವತ್ತು ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಪ್ಯಾನ್ಗಳೆಲ್ಲ ಸೀಸನಿಂಗ್ ಆಗೇ ಬಂದಿದೆ, ಆದರೂ ನಾವು ಮನೇಲಿ ಒಂದ್ಸಲ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಹೇಳಿ ಇವಾಗ ಸೀಸನಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಸೋಪ್ ಆಯಿಲು ಹಾಗೆ ಸ್ಕ್ರಬ್ಬರ್ನ ಉಪಯೋಗಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಇದರಲ್ಲಿ ಲೈಟಾಗಿ ಕಪ್ಪು ಕಪ್ಪು ಕಲೆ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಬಿಸಿಲಿಗೂ ಇಡ್ಬೋದು, ಆದರೆ ನಾನು ರಾತ್ರಿ ಮಾಡ್ತಿರೋದ್ರಿಂದ ಸ್ಟೌವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಆ ನೀರೆಲ್ಲ ಹಾರಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕು. ಈಗ ನೀರೆಲ್ಲ ಹಾರಿ ಪ್ಯಾನ್ ಕೂಡ ತಣ್ಣಗಾಗಿದೆ. ಇವಾಗ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ಎಲ್ಲ ಕಡೆ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ನಾನು ಸ್ಟೌವ್ ಮೇಲೆ ಕಡಾಯಿಗಳನ್ನ ಇಟ್ಟು ಸ್ವಲ್ಪ ನೀರನ್ನ ಚುಮುಕಿಸ್ಕೊತಾ ಇದ್ದೀನಿ. ಆ ನೀರೆಲ್ಲ ಸ್ವಲ್ಪ ಆವಿ ಆಗಬೇಕು. ಇವಾಗ ನಾನು ಒಂದು ಟಿಶ್ಯೂ ತಗೊಂಡು ನೀಟಾಗಿ ಕಡಾಯಿನೆಲ್ಲ ಒರೆಸ್ಕೊತಾ ಇದ್ದೀನಿ. ಈಗಲೂ ಕೂಡ ಸ್ವಲ್ಪ ಕಪ್ಪು ಕಪ್ಪು ಕಲೆ ಬರ್ತಿರುತ್ತೆ, ಅದನ್ನೆಲ್ಲ ನಾವು ಟಿಶ್ಯೂಯಿಂದ ಒರೆಸಿದ್ರೆ ಆಯಿತು. ಇವಾಗ ಮತ್ತೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಪ್ರೋಸೆಸ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗಲ್ಲ. ಇವಾಗ ಈರುಳ್ಳಿನೆಲ್ಲ ತೆಕ್ಕೊಂಡ್ಬಿಟ್ಟು ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡ್ರೆ ಸೀಸನಿಂಗ್ ಆಗೋಗ್ಬಿಡುತ್ತೆ. ಇವತ್ತಿನ ಅಡುಗೆ ಕೂಡ ನಾನು ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಹೇಳ್ದೆ ಅಲ್ವಾ, ವೆಜಿಟೇಬಲ್ಸ್ನೆಲ್ಲ ಹಾಕಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಅಂತ. ಈ ಚಪಾತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ಚಪಾತಿನ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆಲ್ಲ ನಾವು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಇದಕ್ಕೆ ಬೇರೆ ಥರ ಚಟ್ನಿ ಪಲ್ಯ ಬೇಕು ಅಂತ ಏನಿಲ್ಲ, ಬರೀ ಸ್ವಲ್ಪ ತುಪ್ಪ ಅಥವಾ ಮೊಸರಿದ್ರೆ ಸಾಕು, ಆರಾಮಾಗಿ ತಿನ್ಕೊಂಡು ಬಿಡ್ಬೋದು. ಇದಕ್ಕೆ ನಾವು ಯಾವ ತರಕಾರಿನಾದರೂ ಹಾಕೊಳ್ಬೋದು, ಕ್ಯಾರೆಟು, ಬೀಟ್ರೋಟು, ಬೀನ್ಸ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಯಾವುದಾದ್ರೂ ಹಾಕೊಳ್ಬೋದು. ಇವತ್ತು ಮನೇಲಿ ಯಾವ್ಯಾವ ತರಕಾರಿ ಇದೆ ಆ ತರಕಾರಿನ ಬಳಸ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ತಿನ್ಕೊಳ್ಬೋದು.
ನನ್ಗೇನಾದ್ರೂ ಬೇರೆ ಕೆಲಸ ಏನಾದರೂ ಇದ್ದರೆ ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು ಅಂತ ಅಂದರೆ ಇದನ್ನು ಮಾಡ್ಕೊಂಡು ಬಿಡ್ತೀನಿ. ತರಕಾರಿನೆಲ್ಲ ನಾನು ಕಟ್ ಮಾಡಿ ಮೊದಲೇ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಇದನ್ನು ಮಾಡ್ಕೊಂಡು ಬಿಡ್ತೀನಿ. 15 ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ರಾತ್ರಿಗೆ ಮಾಡ್ತಿರೋದ್ರಿಂದ ನಾನು ಮೊಸರೆಲ್ಲ ಏನೂ ಬಳಸ್ತಾ ಇಲ್ಲ, ಬರೀ ತುಪ್ಪದಲ್ಲೇ ತಿನ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದು ಕೂಡ ಆಯಿತು. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. 1/2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ 1 ಹಸಿರು ಮೆಣಸಿನ್ಕಾಯಿನ ಹಾಕೊತಿದ್ದೀನಿ. ಹಾಗೆ ಶುಂಠಿನೂ ಕೂಡ 1/2 ಇಂಚಷ್ಟನ್ನ ಚೆನ್ನಾಗಿ ತುರಿದು ಹಾಕೊತಾ ಇದ್ದೀನಿ. ಹಾಗೆ 1/2 ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೇಕು. ಇವಾಗ ಲೋ ಫ್ಲೇಮಲ್ಲೇ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವು ಕ್ಯಾರೆಟ್ ತುರಿ ಕೂಡ ಹಾಕೊಂಡಿದ್ದೀನಿ. ಕ್ಯಾರೆಟ್ನ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ತುರಿದು ಕೂಡ ಹಾಕೊಳ್ಬೋದು. ನಾನಿವತ್ತು ತುರಿದೇ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. 70% ಬಂದರೆ ಸಾಕು, ಅಷ್ಟು ಬೇಯಿಸ್ಕೊಂಡ್ರೆ ಚಪಾತಿನ ಆರಾಮಾಗಿ ಲಟ್ಟಿಸ್ಕೊಳ್ಬೋದು. ತರಕಾರಿ ಏನಾದರೂ ಬೆಂದಿಲ್ಲ ಅಂದರೆ ಚಪಾತಿನ ಲಟ್ಸೋಕ್ಕಾಗಲ್ಲ, ಕಿತ್ತೋಗ್ಬಿಡುತ್ತೆ. ಇವಾಗ 1 ಚಿಟಿಕೆ ಅರಶಿನದ ಪುಡಿ ಹಾಗೆ ಉಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 10-15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಬೆಂದ್ಮೇಲೆ 1 ಸೌಟ್ನ ತಗೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಲಟ್ಟಿಸ್ಬೇಕಾದ್ರೆ ಚೆನ್ನಾಗಿ ಬರಲಿ ಅಂತ ಹೇಳಿ, ತರಕಾರಿ ಏನಾದರೂ ಹಂಗಂಗೆ ಇದ್ರೆ ಚಪಾತಿ ಕಿತ್ತೋಗುತ್ತಲ್ವಾ, ಹಂಗಾಗಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ 1/4 ಕಪ್ಪಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನು ಕೂಡ ಸ್ವಲ್ಪ ಚೆನ್ನಾಗೆ ಬಾಡಿಸ್ಕೊತೀನಿ. ಇದು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ನಾನು ಬಿಟ್ಬಿಡ್ತೀನಿ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಅಷ್ಟರಲ್ಲಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ 1 ಬೌಲ್ಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ 1/2 ಸೌತೆಕಾಯಿ ಹಾಗೆ 1/2 ಮೂಲಂಗಿನೂ ಕೂಡ ತುರಿದಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊತಾ ಇದ್ದೀನಿ. ಹಾಗೆ 1/2 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊನೆಯದಾಗಿ 1/2 ಟೀಸ್ಪೂನ್ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ತರಕಾರಿನೆಲ್ಲನು ಸೇರಿಸ್ಕೊಂಡು ನೀಟಾಗಿ ಚಪಾತಿನ ನಾದ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟನ್ನ ಯಾವ ಥರ ನಾದ್ಕೊಳ್ತೀವಿ ಅದೇ ಥರ ನಾದ್ಕೊಂಡ್ರೆ ಆಯಿತು, ಆದರೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ನಾವು ಮೂಲಂಗಿ ಹಾಗೆ ಸೌತೆಕಾಯಿನೆಲ್ಲ ಹಾಕಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೀವು ಚಪಾತಿನೂ ಕೂಡ ನೋಡ್ತಿರ್ಬೋದು, ಎಲ್ಲೂ ಕೂಡ ಕಿತ್ತೋಗಿಲ್ಲ, ತುಂಬಾ ಚೆನ್ನಾಗಿ ಚಪಾತಿ ಬರುತ್ತೆ. ನಾವು ಎಷ್ಟು ತೆಳುವಾಗಿ ಬೇಕಾದ್ರೂ ಲಟ್ಟಿಸ್ಕೊಳ್ಬೋದು. ನಾನು ಇವತ್ತು ಸ್ವಲ್ಪ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ಪ್ಯಾನ್ ಬಂದು ಫ್ರೈಯಿಂಗ್ ಪ್ಯಾನು. ನಾನು ಇದನ್ನ ಚಪಾತಿ ಮಾಡೋಕ್ಕೆ ಇಟ್ಕೊಂಡು ಬಿಡೋಣ ಅಂತ ಹೇಳಿ ಇದರಲ್ಲೇ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು. ನಾನು ಇದಕ್ಕೆ ಸ್ವಲ್ಪ ಇವತ್ತು ಎಣ್ಣೆ ಹಾಕೊಂಡೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ಹಂಗಾಗಿ ಇವಾಗ ವೆಜಿಟೇಬಲ್ ಪರೋಟ ಅಥವಾ ಚಪಾತಿ ರೆಡಿಯಾಗೋಯ್ತು. ಇದಕ್ಕೆ ನಾನಿವತ್ತು ಉಚ್ಚಲ್ ಪುಡಿ ಹಾಗೆ ತುಪ್ಪ ಹಾಕೊಂಡಿದ್ದೀನಿ. ಬರೀ ತುಪ್ಪ ಇದ್ರೂ ಸಾಕು, ಉಚ್ಚಲ್ ಪುಡಿ ಇತ್ತಲ್ಲ ಮನೇಲಿ, ಹಂಗಾಗಿ ಅದನ್ನ ಸೇರಿಸ್ಕೊಂಡು ಇವತ್ತಿನ ಊಟ ಮಾಡ್ಕೊತಾ ಇದ್ದೀನಿ. ಊಟ ಆದ್ಮೇಲೆ ನೀವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೂಡ ಕೊಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಊಟ ಮುಗಿಸಿ ನೀವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಣ ಅಂತ ಹೇಳಿ ಕೂತಿದ್ದೀನಿ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ನಾನು ನಿಜವಾಗ್ಲೂ ಇಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸುಮಾರು 300ರಿಂದ 350 ಕ್ವಶನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನನಗೆ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತೋ ಅಷ್ಟು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನನಗೆ ಸ್ವಲ್ಪ ಡೈರಿ ಬರೆಯೋ ಅಭ್ಯಾಸ ಜಾಸ್ತಿ, ಹಾಗಾಗಿ ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳನ್ನು ನಾನು ಈ ಡೈರಿಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆ ಒಂದಿನ ಯಾವಾಗಾದರೂ ಈ ಡೈರಿನ ನಾನು ಓಪನ್ ಮಾಡಿ ನೋಡಿದಾಗ ಒಂದು ಒಳ್ಳೆ ಮೆಮೊರೀಸ್ ಇರುತ್ತೆ ಅಂತ ಹೇಳಿ. ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ, ನನಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ, ಕೆಲವೊಂದು ಪದಗಳು ಆ ಕಡೆ ಈ ಕಡೆ ಆಗುತ್ತೆ, ಪ್ಲೀಸ್ ಯಾರು ತಪ್ಪಾಗಿ ತಿಳ್ಕೊಂಡ್ಬೇಡಿ. ಇವಾಗ ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡಿಬಿಡ್ತೀನಿ.
ತುಂಬಾ ಜನ ಕೇಳಿರೋ ಪ್ರಶ್ನೆ ಇದು. ನಿಮ್ಮ ಹೆಸರೇನು, ಹಾಗೆ ನಿಮ್ಮ ಹಸ್ಬೆಂಡ್ ಹೆಸರೇನು, ವಿಷಿ ಬ್ಲಾಗ್ಸ್ ಕನ್ನಡ ಅಂದರೆ ಏನು ಅಂತ. ನನ್ನ ಹೆಸರು ಬಂದು ಶಿಲ್ಪಾ ಅಂತ, ನನ್ನ ಹಸ್ಬೆಂಡ್ ಹೆಸರು ಬಂದು ವಿಷ್ಣು ಅಂತ. ನಮ್ಮ ಇಬ್ಬರ ಹೆಸರಲ್ಲಿರೋ ಮೊದಲನೇ ಅಕ್ಷರಗಳನ್ನ ತೆಗೆದು ವಿಷಿ ಬ್ಲಾಗ್ಸ್ ಕನ್ನಡ ಅಂತ ನಾವು ನಮ್ಮ ಚಾನೆಲ್ಗೆ ಇಟ್ಟಿದ್ದೀವಿ. ಸಾಕಷ್ಟು ಜನ ನನ್ನ ಹೆಸರನ್ನ ವಿಷಿ ಅಂತಲೇ ಅಂದ್ಕೊಂಡು ಬಿಟ್ಟಿದ್ದೀರಾ. ನನ್ನ ಹೆಸರು ವಿಷಿ ಅಲ್ಲ, ಶಿಲ್ಪಾ ಅಂತ. ನೆಕ್ಸ್ಟ್ ಬಂದು ನಿಮ್ಮ ನೇಟಿವ್ ಪ್ಲೇಸ್ ಯಾವುದು, ನೀವು ಎಲ್ಲಿ ಸ್ಟೇ ಆಗಿದ್ದೀರಾ ಅಂತ ಕೇಳಿದ್ದೀರಾ. ನಮ್ಮೂರು ಬಂದು ಅಂದರೆ ಅಮ್ಮನೂರು ಕೆ ಆರ್ ಪೇಟೆ ಹತ್ರ ಒಂದು ಹಳ್ಳಿ, ನನ್ನ ಹಸ್ಬೆಂಡ್ ಊರು ಮಂಡ್ಯ ಹತ್ರ ಒಂದು ಹಳ್ಳಿ, ನಾವಿವಾಗ ಬೆಂಗಳೂರಲ್ಲೇ ಇರೋದು, ಮುಂಚೆಯಿಂದನೂ ನಾವು ಬೆಂಗಳೂರಲ್ಲೇ ಇರೋದು. ಈ ಪ್ರಶ್ನೆಯಂತೂ ಸಾಕಷ್ಟು ಜನ ಕೇಳಿದ್ದೀರಾ, ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿ. ನಮ್ಮದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜು, ಲವ್ ಮಾಡಿ ಮನೆಯವ್ರನ್ನೆಲ್ಲ ಕಷ್ಟಪಟ್ಟು ಒಪ್ಪಿಸಿ ಮದುವೆ ಆಗಿದ್ದೀವಿ. ನಮ್ಮದೊಂಥರ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಮುಂದೆ ಒಂದಿನ ಯಾವತ್ತಾದರೂ ನಮ್ಮ ಲವ್ ಸ್ಟೋರಿದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ. ಮದುವೆ ಆಗಿ ಹತ್ತತ್ರ 6 ವರ್ಷ ಆಯಿತು, ಈ ಫೆಬ್ರವರಿ ಬಂದರೆ 6 ಇಯರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಯಾವಾಗಿಂದ ಸ್ಯಾಲೆಡ್ ಸ್ಮೂತಿನ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಕೇಳಿದ್ದೀರಾ. ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಸ್ಯಾಲೆಡ್ ಸ್ಮೂತಿನ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮುಂಚೆಯಿಂದನೂ ತಿಂತಿದ್ದೆ, ಅಂದರೆ ಪ್ರತಿದಿನ ಮಾಡ್ಕೊತಿರ್ಲಿಲ್ಲ, ಗ್ಯಾಪ್ ಕೊಟ್ಟು ಮಾಡ್ಕೊತಿದ್ದೆ. ಆದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿದಿನ ಕೂಡ ಮಾಡ್ಕೊತೀನಿ. ನೆಕ್ಸ್ಟು, ನಿಮ್ಮ ಡಿಸಿಪ್ಲಿನ್ ರುಟೀನ್ ಚಿಕ್ಕ ವಯಸ್ಸಿಂದನೂ ಹಿಂಗೇನಾ ಅಥವಾ ಮದುವೆ ಆದ್ಮೇಲೆ ಕಲ್ತ್ಕೊಂಡಿದ್ದ ಅಂತ. ನಾನು ಚಿಕ್ಕ ವಯಸ್ಸಿಂದನೂ ಹಿಂಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಮ್ಮ ತಾತನ ಜೊತೆ ಬೆಳೆದಿದ್ದು, ಅವ್ರು ಸ್ವಲ್ಪ ಸ್ಟ್ರಿಕ್ಟ್. ನಾವು ಸಮ್ಮರ್ ಹಾಲಿಡೇಸ್ಗೆ ಮಾತ್ರ ಊರಿಗೆ ಹೋಗ್ತಿದ್ದು, ಆದರೂ ಕೂಡ ಅವರು ರಜಕ್ಕೆ ಬಂದಿದ್ದಾರೆ ಮಕ್ಕಳು ಸ್ವಲ್ಪ ಆರಾಮಾಗಿರಲಿ ಅಂತ ಏನೂ ಫ್ರೀ ಬಿಡ್ತಿರ್ಲಿಲ್ಲ. ನಾವು ಈ ಟೈಮ್ಗೆ ಎದ್ದೊಳ್ಬೇಕು, ನಾವು ಈ ಟೈಮ್ಗೆ ಓದ್ಕೊಳ್ಬೇಕು, ಈ ಟೈಮ್ಗೆ ತಿನ್ನಬೇಕು ಅಂತ ಎಲ್ಲ ಅವರೇ ಒಂದು ರೂಲ್ ಮಾಡಿ ಇಟ್ಬಿಟ್ಟಿದ್ರು. ಅದನ್ನೇ ನಾವು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೊ, ಅದೇ ಇವಾಗಲೂ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಷ್ಟೆ. ನೆಕ್ಸ್ಟು, ನಿಮ್ಮ ಸ್ಕಿನ್ ಸೀಕ್ರೆಟ್ ಹೇಳಿ ಮ್ಯಾಮ್ ಅಂತ ಕೇಳಿದ್ದೀರಾ. ಸೀಕ್ರೆಟ್ ಅಂತ ಏನಿಲ್ಲ, ಹೆಲ್ದಿಯಾಗಿರೋ ಫುಡ್ ತಿನ್ನಬೇಕು, ಒಳ್ಳೆ ತರಕಾರಿ ಹಣ್ಣು ತಿನ್ನಬೇಕು ಅಷ್ಟೆ, ಇನ್ನೇನಿಲ್ಲ. ನಾನು ಯಾವುದೇ ಥರ ಸನ್ಸ್ಕ್ರೀನ್ ಲೋಷನ್ ಇರ್ಬೋದು ಅಥವಾ ಬೇರೆ ಏನು ಫೇಸ್ಗೆ ಅಪ್ಲೈ ಮಾಡಲ್ಲ. ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡೋದು ಬರೀ ಆಲಿವೀರಾ ಜೆಲ್ ಅಷ್ಟೆ, ಮತ್ತು ಐಸ್ ಕ್ಯೂಬ್. ನೆಕ್ಸ್ಟು, ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ಸ್ ಹಾಕಿದ್ರೆ ದುಡ್ಡು ಬರುತ್ತಾ ಅಂತ. ಇಲ್ಲ, ಯಾವುದೇ ಥರ ದುಡ್ಡು ಬರಲ್ಲ ಇನ್ಸ್ಟಾಗ್ರಾಮಿಂದ, ಯೂಟ್ಯೂಬಿಂದ ನಮಗೆ ಸ್ವಲ್ಪ ಸ್ವಲ್ಪ ದುಡ್ಡು ಬರುತ್ತೆ ಮಿನಿ ಬ್ಲಾಗ್ಸ್ ಹಾಕಿದ್ರೆ. ನೆಕ್ಸ್ಟ್ ಕ್ವಶನ್ನು, ಅಷ್ಟು ಕೆಲಸ ಮಾಡ್ತೀರಾ, ನಿಮಗೆ ಸ್ಟ್ರೆಸ್ ಆಗಲ್ವಾ, ನಿಮಗೆ ಲೀವ್ ಇರಲ್ವಾ ಅಂತ. ಅಷ್ಟೊಂದೇನು ಕೆಲಸ ಮಾಡಲ್ಲ ನಾನು, ಮಾಮೂಲಿಯಾಗಿ ಬೆಳಗ್ಗೆ ತಿಂಡಿ ಮಾಡ್ತೀನಿ, ಸಂಜೆ ಬಂದು ಅಡುಗೆ ಮಾಡ್ತೀನಿ, ಇದ್ರ ಮಧ್ಯೆ ನಾನು ಶಾಪ್ ನೋಡ್ಕೊತೀನಿ ಅಷ್ಟೇ. ಸ್ಟ್ರೆಸ್ ಆದರೆ ಇದ್ದೇ ಇದೆಯಲ್ಲ, ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಷ್ಟೇ. ಲೀವ್ ಇರಲ್ವಾ ಅಂತ ಅಂದರೆ, ನಮ್ಮದೇ ಶಾಪ್ ಅಲ್ವಾ, ನಾವು ಯಾವಾಗ ಬೇಕಾದರೂ ಲೀವ್ ಹಾಕೊಳ್ಬೋದು. ಆದರೆ ಈ ಥರ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಒಂದಿನ ಶಾಪ್ನ ಕ್ಲೋಸ್ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ಶಾಪ್ನ ಕ್ಲೋಸ್ ಮಾಡಲ್ಲ ಅಷ್ಟೇ. ನೆಕ್ಸ್ಟು, ಏರ್ಗೆ ಏನು ಯೂಸ್ ಮಾಡ್ತೀರಾ ಗ್ರೋತ್ ಆಗೋಕ್ಕೆ ಅಂತ ಕೇಳಿದ್ದಾರೆ. ನಂದು ಮುಂಚೆ ತುಂಬಾ ಲಾಂಗ್ ಇತ್ತು ಹೇರು, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಕಟ್ ಮಾಡಿಸಿದ್ದೀನಿ. ನಾನು ಮನೇಲೇ ಸೀಗೆಕಾಯಿ ಪುಡಿನ ಮಾಡಿಕೊಂಡು ಏರ್ ವಾಶ್ ಮಾಡ್ಕೊಳ್ಳೋದು, ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಗೆ ಬಾದಾಮಿ ಎಣ್ಣೆ ಕೂಡ ಬಳಸ್ತೀನಿ. ವಾರದಲ್ಲಿ ಒಂದ್ಸಲ ಹೇರ್ ಪ್ಯಾಕ್ ಕೂಡ ಹಾಕೊತೀನಿ. ಮುಂದೆ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಯಾವ ಥರ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಬೇಕು ಅಂತಲೂ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಹಾಗೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಅಂತ. ನನ್ನ ಹಸ್ಬೆಂಡ್ ಬಗ್ಗೆ ಏನು ಹೇಳೋದು, ತುಂಬ ಒಳ್ಳೆ ಪರ್ಸನ್ ಅಂತ ಹೇಳ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಅಮ್ಮ ಮತ್ತು ತಮ್ಮ ಇದ್ದಾರೆ, ಅವರು ಕೂಡ ಬೆಂಗಳೂರಲ್ಲೇ ಇರೋದು. ಅಪ್ಪಾಜಿ ಇಲ್ಲ, ಸುಮಾರು 10th ಇರುವಾಗಲೇ ನಾನು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಕೂಡ ಇಷ್ಟು ದಿನ ಬೆಂಗಳೂರಲ್ಲೇ ಇದ್ದರು, ಇತ್ತೀಚೆಗೆ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ನೆಕ್ಸ್ಟು, ನೀವು ಯಾವಾಗಿಂದ ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡ್ಕೊಂಡ್ರಿ, ಯಾವಾಗಿಂದ ಸ್ಮೂದೀಸ್ ಹಾಗೆ ಸ್ಯಾಲೆಡ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಕೇಳಿದ್ದಾರೆ. ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಕೋವಿಡ್ ಬಂತು ನೋಡಿ, ಕೋವಿಡ್ ಬಂದು ಹೋದ್ಮೇಲೆ ಶುರು ಮಾಡ್ಕೊಂಡಿರೋದು. ಕೋವಿಡ್ ನಮಗೆ ಸಾಕಷ್ಟು ಪಾಠ ಕಲಿಸ್ಬಿಟ್ಟಿದೆ, ದುಡ್ಡಿಗಿಂತ ಹೆಲ್ತೇ ಮುಖ್ಯ ಅಂತ ತೋರಿಸ್ಕೊಟ್ಬಿಟ್ಟಿದೆ. ಆವಾಗಿಂದ ನಾನು ನನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್ನು, ನಿಮಗೆ ಮೊದಲನೇ ಸಲ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದು ಯಾರು, ಇಷ್ಟೊಂದೆಲ್ಲ ಅಡುಗೆಗಳನ್ನ ಹೆಂಗೆ ಕಲ್ತ್ಕೊಂಡ್ರಿ ಅಂತ.
ನನಗೆ ಮೊದಲನೇ ಸಲ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ತಾತ. ಯಾಕಂದ್ರೆ ನಾವು ಸಮ್ಮರ್ ಹಾಲಿಡೇಸ್ಗೆಲ್ಲ ಊರಿಗೆ ಹೋಗ್ತಿದ್ದೋ ನೋಡಿ, ಅವಾಗ ನಮ್ಮ ಅಜ್ಜಿ ತಾತನೇ ನಮಗೆ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದು. ನಾನು ಸುಮಾರು 8th ಸ್ಟ್ಯಾಂಡರ್ಡ್ ಇರ್ಬೋದು, ಅವಾಗಿಂದನೇ ನನಗೆ ಅಡುಗೆ ಮಾಡೋದನ್ನ ಅಭ್ಯಾಸ ಮಾಡಿಬಿಟ್ರು. ಆಗಲೇ ನಾನು ಮುದ್ದೆ, ಅನ್ನ, ಸಾಂಬಾರ್ನೆಲ್ಲ ಮಾಡ್ತಾ ಇದ್ದೆ. ನಿಮ್ಮ ವೇಟ್ ಲಾಸ್ ಜರ್ನಿ ಯಾವಾಗಿಂದ ಶುರು ಮಾಡಿದ್ರಿ, ಹಾಗೆ ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ ಅಂತ ಕೇಳಿದ್ದಾರೆ. ನಾನು ಸುಮಾರು 3 ತಿಂಗಳಿಂದ ವೇಟ್ ಲಾಸ್ನ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಹತ್ತತ್ರ 8 ಕೆಜಿ ಕಡಿಮೆ ಆಗಿದ್ದೀನಿ. ಮೊದಲು 60 ಕೆಜಿ ಇದ್ದೆ, ಇವಾಗ 52 ಕೆಜಿ ಇದ್ದೀನಿ. ನಾನು ಯಾವುದೇ ಥರ ಶಾರ್ಟ್ಕಟ್ಟಲ್ಲಿ ವೇಟ್ ಲಾಸ್ ಮಾಡಿಲ್ಲ. ಮನೇಲೇ ಹೆಲ್ದಿಯಾಗಿ ಊಟ ಮಾಡಿಕೊಂಡು ಇದ್ರ ಜೊತೆಗೆ ಯೋಗ ಮಾಡಿಕೊಂಡು ನಾನು ವೇಟ್ ಲಾಸ್ ಮಾಡಿರೋದು. ಮುಂದೆ ಯಾವಾಗಾದ್ರೂ ನಾನು ವೇಟ್ ಲಾಸ್ ಜರ್ನಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಕ್ವಶನ್ನು, ಹೋಮ್ ಟೂರ್ ಮಾಡಿ ಹಾಗೆ ನಿಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಹೋಮ್ ಟೂರ್ ಸದ್ಯದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆನೇ ಹೇಳ್ಬಿಡ್ತೀನಿ, ನಮ್ಮದು ಚಿಕ್ಕ ಮನೆ, ಒಂದು ಹಾಲು ಅಡುಗೆ ಮನೆ ರೂಮ್ ಇದೆ ಅಷ್ಟೇ. ಸದ್ಯದಲ್ಲೇ ಹೋಮ್ ಟೂರ್ ಮಾಡ್ತೀನಿ. ಹಸ್ಬೆಂಡ್ ಜೊತೆ ಕೂಡ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೆಲಸದ ಬ್ಯುಸಿಲಿರೋದ್ರಿಂದ ಮಾಡೋಕ್ಕಾಗ್ತಿಲ್ಲ, ಆದಷ್ಟು ಬೇಗ ಅವ್ರ ಜೊತೆನೂ ಒಂದು ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ನು, ಬೇಗ ಎದ್ದೋಳಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ ಕೇಳಿದ್ದಾರೆ. ಬೇಗ ಎದ್ದೊಳ್ಬೇಕು ಅಂದರೆ ನಾವು ರಾತ್ರಿ ಬೇಗ ಮಲಗಬೇಕು. ಬೇಗ ಮಲಗಬೇಕು ಅಂದರೆ ಬೇಗ ಊಟ ಮಾಡಬೇಕು. ಒಂದು 7:30 ಅಷ್ಟರಲ್ಲೆಲ್ಲ ನಮ್ಮದು ಊಟ ಮುಗಿಸಿ, ಕೆಲಸ ಎಲ್ಲ ಮುಗಿಸಿ, ಒಂದು 9 ಗಂಟೆಗೆಲ್ಲ ಮಲಗ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ನಾವು 5 ಗಂಟೆಗೆ ಎದ್ದೊಳ್ಬೋದು. ಈ ಪ್ರಶ್ನೆನಂತೂ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ. ನಿಮಗಿನ್ನ ಮಗು ಇಲ್ವಾ, ಮದುವೆ ಆಗಿ 6 ವರ್ಷ ಆಯಿತು, ತುಂಬ ಜಾಸ್ತಿನೇ ಗ್ಯಾಪ್ ಆಯ್ತಲ್ವಾ ಅಂತ. ಹೌದು, ತುಂಬ ಜಾಸ್ತಿ ಗ್ಯಾಪ್ ಆಯಿತು ಅಂತ ನಮಗೂ ಅನಿಸುತ್ತೆ. ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅದೆಲ್ಲ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಿದ್ದೋ ಅಷ್ಟೇ. ಇವಾಗೆಲ್ಲನೂ ಕಂಪ್ಲೀಟ್ ಆಗಿದೆ, ಮುಂದೆ ಮಗು ಬಗ್ಗೆನೂ ಯೋಚನೆ ಮಾಡ್ತೀವಿ. ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದ್ರೆ ಎಷ್ಟು ಬಂತು ಅಂತ ಕೇಳಿದ್ದಾರೆ. ಸದ್ಯಕ್ಕೆ ನಮಗೆ ಯೂಟ್ಯೂಬಿಂದ ಯಾವುದೇ ಥರ ಪೇಮೆಂಟ್ ಬಂದಿಲ್ಲ. ಬಂದಾಗ ನಾನು ಖಂಡಿತ ಒಂದು ವ್ಲಾಗ್ ಮಾಡಿ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ ಒಂಥರ ತಮಾಷೆಯಾಗಿದೆ ಅಂತಲೇ ಹೇಳ್ಬೋದು. ದುಡಿಯೋದನ್ನೆಲ್ಲ ಬರೀ ನೀವು ತಿನ್ನಕ್ಕೇನ ಹಾಕೋದು, ಸೇವಿಂಗ್ ಅಂತ ಏನು ಮಾಡ್ಕೊಳ್ಳಲ್ವಾ, ಬರೀ ತಿನ್ನೋದೇನ ಕೆಲಸ ನಿಮಗೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ನಾನು ಏನು ಆನ್ಸರ್ ಮಾಡೋಕ್ಕಾಗುತ್ತೆ, ನಾವಿಬ್ರು ಕೂಡ ಕೆಲಸಕ್ಕೆ ಹೋಗ್ತಿದ್ದೀವಿ, ಇಬ್ರು ಎಷ್ಟೋ ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ತಿದ್ದೀವಿ. ಅದರಲ್ಲಿ ಒಂದು ಅರ್ಧ ಭಾಗ ನಾವು ಖರ್ಚು ಮಾಡಿದ್ರೆ ಇನ್ನೊಂದು ಅರ್ಧ ಭಾಗ ಆರಾಮಾಗಿ ಉಳಿತಾಯ ಮಾಡ್ತೀವಿ. ಅದು ಅಲ್ಲದೆ ಮೊದಲು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಮ್ಮ ಆರೋಗ್ಯನೇ ಇಲ್ಲ ಅಂದರೆ ನಾವು ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಅಲ್ವಾ. ಮೊದಲು ನಾವು ಒಳ್ಳೆ ಊಟ ಮಾಡಬೇಕು, ಹಣ್ಣು ಹಂಪಲು ತಿನ್ನಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಅದು ನನ್ನ ಅಭಿಪ್ರಾಯ ಅಷ್ಟೇ. ಇದಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ರೂ ಏನು ತಪ್ಪಿಲ್ಲ, ಆರಾಮಾಗಿ ಖರ್ಚು ಮಾಡ್ಬೋದು. ಅದ್ರ ಜೊತೆಗೆ ಉಳಿತಾಯ ಕೂಡ ಮಾಡ್ತೀವಿ, ನಾವೇನು ಬರೀ ಖರ್ಚೇ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಿದ್ದಾರೆ, ಹಾಗೆ ನೀವು ಏನು ಶಾಪ್ ಇಟ್ಟಿದ್ದೀರಾ ಅಂತ ಕೇಳಿದ್ದಾರೆ. ನನ್ನ ಹಸ್ಬೆಂಡ್ ಬಂದು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನಮ್ಮದೇ ಒಂದು ಫೋಟೋ ಸ್ಟುಡಿಯೋ ಸೈಬರ್ ಇದೆ. ನಾನು ಸ್ಟುಡಿಯೋನ ನಾನು ನೋಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ನಾನು ಸ್ಟುಡಿಯೋದಲ್ಲಿ ಇರ್ತೀನಿ, ಸಂಜೆ ಮೇಲೆ ನನ್ನ ಹಸ್ಬೆಂಡ್ ಬಂದು ಅವ್ರು ನೋಡ್ಕೊತಾರೆ. ಇದು ಬಂದು ಕೊನೆ ಪ್ರಶ್ನೆ, ಇಷ್ಟೊಂದೆಲ್ಲ ಅಡುಗೆನ ನೀವು ಹೆಂಗ್ ಕಲ್ತ್ಕೊಂಡ್ರಿ, ಯಾವಾಗಿಂದ ಕಲ್ತ್ಕೊಂಡ್ರಿ ಇದನ್ನ ಅಂತ ಕೇಳಿದ್ದಾರೆ. ಆಗ್ಲೇ ಹೇಳ್ದಂಗೆ ನಾನು ಒಂದು 8th ಸ್ಟ್ಯಾಂಡರ್ಡ್ ಹುಡುಗಿಯಿಂದನೂ ಅಡುಗೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೇಲೆಲ್ಲ ಸ್ಕೂಲು ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಒನ್ ಟೈಮ್ ಆದರೂ ಸರಿ ಮನೇಲಿ ಬಂದು ಅಡುಗೆ ಮಾಡಲೇಬೇಕಿತ್ತು. ಹಾಗಾಗಿ ಅಡುಗೆ ಮಾಡೋದೇ ನನಗೆ ಕಷ್ಟ ಅಂತ ಅನ್ಸಲ್ಲ. ಮದುವೆ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದನ್ನ ಕಲ್ತ್ಕೊಂಡೆ. ಹಿಂಗೆ ಅಕ್ಕಪಕ್ಕದವ್ರನ್ನ ಕೇಳಿಕೊಂಡು, ಅವಾಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ, ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಥರ ಅಡುಗೆಗಳನ್ನೂ ಕಲ್ತ್ಕೊಂಡೆ. ಇನ್ನು ಕಲಿಯೋದು ಸಾಕಷ್ಟು ಇದೆ. ಇದ್ರ ಜೊತೆಗೆ ನನಗೆ ಪುಸ್ತಕ ಓದೋ ಅಭ್ಯಾಸ ಕೂಡ ಜಾಸ್ತಿ. ತುಂಬಾ ಕುಕ್ಕಿಂಗ್ ಬುಕ್ಗಳನ್ನ ಓದ್ತೀನಿ, ಓದಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.